Hi friends, welcome back to my YouTube channel. Nani Manandini Shetty. Okay friends, nanu daily vlog martta idini. Ivaga kalangdin cut martta idini. Iga evening aitu. Adike kalangdin cut maadi papa ut avaru pere tinbeku anta idlo. Adike ivaga cut martta idini. Okay friends, ivattu vlog bandu swalpane video martini nanu. Evening bele sambar maadbeku. Nanu ige martini anta nanu nimge toskortini. ನೈಟ್ ಆಯಿತು ಫ್ರೆಂಡ್ಸ್ ಇವಾಗ ಅಡುಗೆ ಮಾಡಬೇಕು ನಾನು ಬೇಳೆ ಸಾಂಬಾರ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತೀನಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಮತ್ತೆ ಇನ್ನೊಂದು ಟಿ ವಿ ಸೌಂಡ್ ಜಾಸ್ತಿ ಕೊಟ್ಬಿಟ್ಟಿದ್ದಾಳೆ ಅವಳು ರೈಮ್ಸ್ ಹಾಕೊಟ್ಟಿದ್ದೀನಿ ಅವಳಿಗೆ ನಾನು ಅದಕ್ಕೆ ನಾನು ಇವಾಗ ವಾಯ್ಸ್ ರೆಕಾರ್ಡ್ ಕೊಡೋದಕ್ಕೂ ಆಗ್ತಾಯಿಲ್ಲ ಅದಕ್ಕೆ ಸಪ್ರೇಟ್ ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಈಗ ಮಧ್ಯೆ ಕೆರಿಸ್ತಾಳೆ ನನಗೆ ಅದಕ್ಕೆ ನನಗೆ ಅಲ್ಲೇ ಮಾತಾಡೋದು ಕಷ್ಟ ಆಯಿತು ಸಪ್ರೇಟಾಗಿ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ ನಾನು ಇನ್ನೊಂದು ಫ್ರೆಂಡ್ಸ್ ನೋಡ್ಕೊಳ್ಳೋದು ಯಾರಾದರೂ ಇದ್ದರೆ ನಮಗೆ ಫ್ರೀ ಆಗುತ್ತೆ ಈಗ ನಾನು ನನ್ನ ಮಗಳು ಇಬ್ಬರೇ ಇರೋದು ನನ್ನ ತಮ್ಮ ಇದ್ದಾನೆ ಅವಳ ಹತ್ರ ಅವಳು ಇರಲ್ಲ ಅವಳು ನೋಡಿ ಹಿಂಗೆ ನಾನು ಅಡುಗೆ ಮಾಡ್ತಾ ಇದ್ದರೆ ಬಂದು ಅವಳು ಇನ್ನೇನೋ ಸ್ಪೂನ್ಸ್ ಎಲ್ಲ ಎತ್ಕೊಂಡು ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇರ್ತಾಳೆ ಅವಳು ಅಡುಗೆ ಮಾಡೋದಕ್ಕೂ ಬಿಡಲ್ಲ ನನಗೆ ಮತ್ತು ಈಗ ನಾನು ವ್ಲಾಗ್ ಮಾಡೋದ್ರಿಂದ ನನಗೆ ವಾಯ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಅವಳು ನೋಡಿಕೊಂಡು ಸ್ವಲ್ಪ ವಾಯ್ಸ್ ರೆಕಾರ್ಡ್ ಕೊಡೋದಕ್ಕೆ ಅದಕ್ಕೆ ನಾನು ಸಪ್ರೇಟಾಗೆಲ್ಲ ವ್ಲಾಗ್ ಎಲ್ಲ ಆದಮೇಲೆ ನಾನು ಸಪ್ರೇಟಾಗಿ ನಾನು ವಾಯ್ಸ್ ಕೊಡ್ತೀನಿ ನಾನು ಓಕೆ ಫ್ರೆಂಡ್ಸ್ ನಾನು ಇವಾಗ ಬೇಳೆ ಹಾಕೋಂತ ಇದ್ದೀನಿ ಈಗ 3 ಮೆಂಬರ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಬೇಳೆ ಹಾಕ್ಕೊಂಡು ನಾನು ಬೇಳೆ ಮತ್ತು ಇವಾಗ ತೋರಿಸ್ತೀನಿ ನಾನು ಹಾಕ್ಕೊತೀನಿ ಅಂತ ಅವಳು ನೋಡಿ ಏನು ಮಾಡ್ತಾ ಇದ್ದಾಳು ಅವಳು ಓಕೆ ಫ್ರೆಂಡ್ಸ್ ನಾನು ಇವಾಗ ಬೇಳೆಗೆ ನೀರು ಹಾಕೊತೀನಿ ಸ್ವಲ್ಪ ಮತ್ತು ಇವಾಗ ನಾನು ಸಪ್ರೇಟಾಗಿ ಈರುಳ್ಳಿ ಕಟ್ ಮಾಡ್ಕೊತ ಇದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಇವಾಗ ಹಾಕೋಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಹಾಕೊಬೇಕು ಇವಾಗ ಈರುಳ್ಳಿ ಹಾಕೊತೀನಿ ಒಂದು ಅರ್ಧ ಹಾಕೊತೀನಿ ಅಷ್ಟೇ ನಾನು ಜಾಸ್ತಿ ಏನು ಮಾಡ್ತಾ ಇಲ್ಲ ಸಾಂಬಾರು ಸ್ವಲ್ಪ ಮಾಡ್ತಾ ಇರೋದಲ್ವಾ ಅದಕ್ಕೆ ಟೊಮೊಟೊ ಹಾಕೊತೀನಿ ಒಂದು ಅರ್ಧ ಹಾಕೊತೀನಿ ಅಷ್ಟೇ ಸ್ವಲ್ಪ ಬೆಳ್ಳುಳ್ಳಿ ಹಾಕೊತೀನಿ ಜಜ್ಜಿಬಿಟ್ಟು ಸ್ವಲ್ಪ ಇವಾಗ ಬೇಳೆ ಜೊತೆಗೆ ಬೆಳ್ಳುಳ್ಳಿ ಮತ್ತು ಸಪ್ರೇಟಾಗಿ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೊತೀನಿ ನಾನು ಓಕೆ ನೋಡಿ ಒಂದು ನಾಲ್ಕು ಅಷ್ಟು ಹಾಕೊತೀನಿ ಅಷ್ಟೇ ಒಂದು ನಾಲ್ಕು ಬಿಸಿಲು ಒಂಥರ ಅಷ್ಟು ಹಾಕೊತೀನಿ ಅಷ್ಟೇ ಈಗ ಮತ್ತೆ ನಾನು ಒಂದು ಸ್ವಲ್ಪ ಕರಿಬೇವು ಹಾಕೊತೀನಿ ಕರಿಬೇವು ಹಾಕ್ಕೊಂಡು ಸ್ವಲ್ಪ ನಾನು ಇವಾಗ ಜೀರಿಗೆ
ಜೀರಿಗೆ ಹಾಕ್ಕೊತೀನಿ, ಒಂದು ಕಾಲು ಸ್ಪೂನಷ್ಟು ನಾನು ಇವಾಗ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ನಾನು. ಒಂದು 2 ಡೇಸಿಂದ ಮಾಡೋದಕ್ಕಾಗಿಲ್ಲ ಫ್ರೆಂಡ್ಸ್, ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಈಗ ನಾನು ಪಾಪ ನೋಡ್ಕೊಳಕ್ಕೆ ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಅವಳನ್ನ ನೋಡಿಕೊಂಡು ನಾನು ವಿಡಿಯೋ ಮಾಡೋದಕ್ಕೂ ಕಷ್ಟ ಆಗುತ್ತೆ. ನಾನು ಫ್ರೀ ಇದ್ದಾಗ ನಾನು ವಿಡಿಯೋ ಮಾಡ್ಕೊಂಡು ಆಗ್ತಾ ಇರ್ತೀನಿ. ಈಗ ಅವಳು ಮಲಗಿದಾಗ ಮಾತ್ರ ನಾನು ವಿಡಿಯೋ ಮಾಡಬೇಕಾಗತ್ತೆ. ಅದಕ್ಕೆ ಈಗ ಯಾರಾದರೂ ಇದ್ದಾಗ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಸರಿ ಹೋಗುತ್ತೆ, ಇಲ್ಲ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಆದರೂ ನಾನು ಟ್ರೈ ಮಾಡಿ ಸ್ವಲ್ಪ ಸ್ವಲ್ಪನೇ ಆಗ್ತಾ ಹೋಗ್ತೀನಿ. ಸ್ವಲ್ಪ ದೊಡ್ಡವಳಾಗೋವರೆಗೂ ಕಷ್ಟವೇ, ಸ್ವಲ್ಪ ಆಗುತ್ತೆ ಅಷ್ಟೇ, ಆದರೂ ಏನೂ ಮಾಡೋದಕ್ಕಾಗಲ್ಲ. ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ನಾವು ಮಾಡಬೇಕಲ್ವಾ, ಕೆಲಸನೂ ಮಾಡಿ ಮನೆ ಕೆಲಸ ಮಾಡಿ ಅವ್ರನ್ನ ನೋಡಿಕೊಂಡು ಏನೋ ಮಾಡೋದಕ್ಕಾಗಲ್ಲಲ್ವ. ಲೈಫ್ ಹಿಂಗೆ ಹೋಗ್ತಾ ಇರುತ್ತೆ, ಹಿಂಗೆ ಇರೋಲ್ಲ. ಅವಳು ಸ್ವಲ್ಪ ದೊಡ್ಡವಳಾಗ್ತಾ ಇರ್ತಾಳೆ, ಲೈಫ್ ನಮಗೂ ಸ್ವಲ್ಪ ಅವಾಗ ಈಸಿ ಆಗ್ತಾ ಹೋಗುತ್ತೆ. ಚಿಕ್ಕ ಮಕ್ಕಳು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಲೈಫ್ ಹೇಗೆ ಬರುತ್ತೆ ಆಗ ಹೋಗ್ತಾ ಇರಬೇಕು ನಾವು. ಓಕೆ, ನಾನು ಇವಾಗ ಕುಕ್ಕರ್ ಮುಚ್ಚಿ ವಿಜಿಲ್ ಬರ್ಕೊತೀನಿ. ನಾನು ಒಂದು 4-5 ಕೂಗಿಸ್ಕೊಂಡ್ರೆ ಸ್ವಲ್ಪ ಬೆಂದಿರುತ್ತೆ, ಆವಾಗ ನಾನು ಒಗ್ಗರಣೆ ಹಾಕ್ಕೊಳ್ಳೋಕೆ ಸರಿ ಹೋಗುತ್ತೆ. ನಾನು ಒಗ್ಗರಣೆ ಹಾಕ್ಕೊಳ್ಳುವಾಗ ಏನೇನು ಹಾಕ್ಕೊತೀನಿ, ಸ್ವಲ್ಪ ನಾನು ಹುಣ್ಸೆಹಣ್ಣು ನೆನೆಸ್ಕೊಂಡಿರ್ತೀನಿ ಮುಂಚೆನೇ. ಅಡುಗೆ ಆಯಿತು, ಅಡುಗೆ ಎಲ್ಲ ಆಯಿತು. ನೈಟ್ ಡಿನ್ನರ್ಗೆ ನೋಡೋದಿಲ್ಲ, ಬೇಳೆ ಸಾಂಬಾರು ಮತ್ತು ರೈಸ್ ಮಾಡಿ ಇಟ್ಟಿದ್ದೀನಿ. ಈಗ ಹಪ್ಪಳ ಹಾಕಬೇಕು. ಓಕೆ, ಈಗ ಅವಳಿಗೆ ಊಟ ಮಾಡಿಸ್ಬೇಕು. ಅವ್ಳಿಗೆ ಊಟ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ನಾವು ಎಲ್ಲ ಊಟ ಮಾಡಬೇಕು. ಇಷ್ಟೇ ಲೈಫ್ ಡೈಲಿ ಬ್ಲಾಗ್. ಮಧ್ಯಾಹ್ನ ಎಲ್ಲ ಸ್ವಲ್ಪ ತಿಂದಾದಮೇಲೆ ಸ್ವಲ್ಪ ನನಗೂ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ. ನಾವು ಹೋಗೋದು ಫ್ಲಿಪ್ಕಾರ್ಟಲ್ಲಿ ಪಾಪಿಗೆ ನಾನು ಮಿಲ್ಕ್ ಬಾಟಲ್ ಬುಕ್ ಮಾಡಿದ್ದೆ. ನೋಡ್ತಾ ಬೇರೆದು ಇದನ್ನೇ ಫಸ್ಟ್ ಬುಕ್ ಮಾಡಿದ್ದಾರೆ, ಬೇರೆ ಬಂದ್ಬಿಟ್ಟಿತ್ತು, ನಾನು ರಿಪ್ಲೇಸ್ಮೆಂಟ್ ಮಾಡಿದೆ, ಈ ಥರ ಬಂದಿದೆ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ಇದೆ. ಈ ಥರ ಇದೆ, ಚೆನ್ನಾಗಿದೆ. ಈ ಥರ ನಾವು ಕ್ಲೋಸ್ ಮಾಡ್ಕೊಂಡು ನೋಡಿ, ಈ ಥರ ಬೇಕಾದ್ರೆ ನಾವು ಕ್ಲೋಸ್ ಮಾಡ್ಕೊಂಬೋದು. ಈ ಥರ ನಾವು ನೀರು ವಾಟರ್ ಕುಡಿಬೋದು, ನೀರು ಮತ್ತು ಮಿಲ್ಕ್ ಕುಡಿಬೋದು, ಜ್ಯೂಸ್ ಐಟಮ್ ಎಲ್ಲ ಕುಡಿಬೋದು. ಮತ್ತು ನೋಡಿ ಇದು ಓಪನ್ ಇದೆ, ಇಲ್ಲಿ ಓಪನ್ ಇದೆ ಅಲ್ವಾ, ಮತ್ತು ಇದು ಕ್ಲೋಸ್ ಮಾಡ್ಕೊಬೋದು. ಕ್ಲೋಸ್ ಮಾಡಿಕೊಂಡು ಏನಾದರೂ ಕ್ಯಾರಿ ಮಾಡ್ಬೋದು. ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡಿದ್ಮೇಲೆ ವಾಶ್ ಮಾಡ್ತೀವಲ್ಲ, ಇದು ಕ್ಲೀನ್ ಮಾಡೋದಕ್ಕೆ ಈ ಥರ ಕೊಟ್ಟಿದ್ದಾರೆ. ಈ ಥರ ಇದೆ. ನಾನು ನಿಮಗೆ ಇವತ್ತು ತೋರ್ಸೋಣ, ಇವತ್ತು ಬಂತು ತೋರ್ಸೋಣ ಅಂತ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ದು ಇವಾಗ ಆಗಿದೆ. ಸ್ವಲ್ಪ ನಾವು ಸೋಟಲ್ಲಿ ಹಂಗೇ ತಿರುಗಿಸ್ಕೊಂಡ್ರೆ ಸ್ವಲ್ಪ ಸ್ಮ್ಯಾಶ್ ಥರ ಆಗುತ್ತೆ. ಈಗ ನಾವು ಫ್ರೆಂಡ್ಸ್ ಒಗ್ಗರಣೆಗೆ ನಾವು ಎಣ್ಣೆ ಹಾಕ್ಕೊಬೇಕು ಫಸ್ಟು. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು. ನಾನು ಜೀರಿಗೆ ಆಲ್ರೆಡಿ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ. ನಾನು ಸ್ವಲ್ಪ ನಾನು ಸಾಸಿವೆ ಹಾಕ್ಕೊತೀನಿ. ನೀವು ಒಗ್ಗರಣೆ ಅಕಸ್ಮಾತ್ ನೀವು ಕುಕ್ಕರ್ಗೆ ಜೀರಿಗೆ ಹಾಕಿಲ್ಲ ಅಂದಾಗ ನೀವು ಬೇಕಾದ್ರೆ ಒಗ್ಗರಣೆ ಹಾಕ್ಕೊಬೋದು. ಒಂಚೂರು ಇರಲಿ, ನಾನು ಸ್ವಲ್ಪ ಹಾಕ್ಕೊತೀನಿ ಅಷ್ಟೇ, ಇವಾಗ ಸ್ಕಿಪ್ ಮಾಡ್ತಿದ್ದೆ. ಆದರೆ ಒಂಚೂರು ಇರಲಿ ಸ್ಮೆಲ್ಲಿಗೆ ಅಂದ್ಬಿಟ್ಟು ಸ್ವಲ್ಪ ಹಾಕ್ಕೊತೀನಿ ಅಷ್ಟೇ ನಾನು. ನೆಕ್ಸ್ಟು ನಾನು ಜಜ್ಜಿಕೊಂಡಿದ್ದೀನಲ್ವಾ ಬೆಳ್ಳುಳ್ಳಿ, ಮತ್ತು ನಾನು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಒಗ್ಗರಣೆಗೆ ಅಷ್ಟೇ, ಸ್ವಲ್ಪ ಜಾಸ್ತಿ ಏನು ಬೇಡ. ಮತ್ತು ನಾನು ಇಲ್ಲಿ ಇದು ಹುಣಸೆಹಣ್ಣು ರಸ ತೊಗೊಂಡಿರ್ತೀನಲ್ವ, ಆ ರಸಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಬೇಳೆ ಸಾಂಬಾರು ಪೌಡರು ಮತ್ತು ಚಿಲ್ಲಿ ಪೌಡರು ಅದು ಅಷ್ಟು ಕಲಸಿಕೊಂಡು ಇವಾಗ ಇಲ್ಲಿ ಒಗ್ಗರಣೆ ತೊಗೊತಾ ಇದ್ದೀನಿ. ಈಗ ಈ ಒಗ್ಗರಣೆಗೆ ಸ್ವಲ್ಪ ಅದು ಕುದಿಬೇಕು. ಅದು ಕುದಿದ್ಮೇಲೆ ನಾವು ಇದೇನು ನಾವು ಬೇಳೆ ಇದೆ, ಬೇಳೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ, ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲ ಅದನ್ನು ನಾವು ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಬೇಕು. ಮತ್ತು ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಹಸಿಮೆಣಸಿನ್ಕಾಯಿ ನಾನು ಹಾಕಿಲ್ಲ, ಒಣಮೆಣಸಿನ್ಕಾಯಿನೇ ನಾನು ಹಾಕ್ಕೊತೀನಿ. ಇದು ಬೇಳೆ ರಸಮ್ಗೆಲ್ಲ ಹಸಿಮೆಣಸಿನ್ಕಾಯಿ ಚೆನ್ನಾಗಿರಲ್ಲ, ಒಣಮೆಣಸಿನ್ಕಾಯಿ ಆದರೆ ಸ್ವಲ್ಪ ಚೆನ್ಲ್ಲಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಹಸಿಮೆಣಸಿನ್ಕಾಯಿ ಅವಾಯ್ಡ್ ಮಾಡ್ಕೊತಾರಲ್ವ, ಆಗ ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು.
ಓಕೆ ಫ್ರೆಂಡ್ಸ್, ನೋಡಿ ನಾನು ನಾನೀಗ ಸ್ಟಾರ್ಟ್ ಮಾಡಿರೋದ್ರಿಂದ ವ್ಲಾಗು ಸ್ವಲ್ಪ ನಾನು ಮಗು ಚಿಕ್ಕವಳಾಗಿರೋದ್ರಿಂದ ನಾನು ಸ್ವಲ್ಪ ನಾನು ಮಾಡ್ಕೊಂಡು ಹೋಗ್ತೀನಿ. ಅದೇ ಮುಂದಕ್ಕೆ ಹೀಗೆ ಇರೋಲ್ಲ, ಸ್ವಲ್ಪ ಅವಳು ಬೆಳೀತಾ 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 ಇನ್ನೂ ಒಳ್ಳೊಳ್ಳೆ ನಾನು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಮಾಡಬೇಕು ಮಾಡ್ತೀನಿ, ನೀವು ನನಗೆ ಸಪೋರ್ಟ್ ಮಾಡಬೇಕು ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಇದಾಗಿದೆ, ಇದು ನನಗೆ ಬೇಳೆಯೆಲ್ಲ ಹಾಕ್ಕೊತೀನಿ ಒಳಗಡೆ. ಈಗ ಹಾಕ್ಕೊಂಡು ನಾನು ಸ್ವಲ್ಪ ಕುದಿಸ್ಕೊತೀನಿ, ಕುದಿಸಾದಮೇಲೆ ನಾನು ಲಾಸ್ಟಲ್ಲಿ ನೀವು ಕಾಯಿ ತುರಿ ಬೇಕಾದರೆ ಕಾಯಿ ತುರಿ ಹಾಕ್ಕೊಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು. ನಾನು ಲಾಸ್ಟಲ್ಲಿ ಕಾಯಿ ತುರಿ ಅಥವಾ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಇವಾಗ ನೋಡಿ ಇದು ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕು. ನನ್ನ ತಮ್ಮ ಬಂದಿದ್ದ, ನಾನು ನನ್ನ ತಮ್ಮ ಇಬ್ಬರು ಮಾತಾಡ್ಕೊಂಡಿದ್ವಿ, ಅದಕ್ಕೆ ನನಗೆ ವ್ಲಾಗ್ ಮಾಡಬೇಕಾದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನಾನು ಸಪ್ರೇಟು ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೀನಿ. ಅವನು ಮಾತಾಡ್ತಾಯಿದ್ದೆ, ಅವನೇನೋ ಮಾತಾಡ್ತಾಯಿದ್ದೆ, ನಾನು ಮಾತಾಡ್ಕೊಂಡಂಗೆ ಅಡುಗೆ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಏನಾಗೋಯ್ತು ಅಂದರೆ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ, ಅದು ವ್ಲಾಗೇ ಆಗಿಲ್ಲ. ನನ್ನ ಮಗಳು ಬಂದು ಅದು ತೆಗೆದುಬಿಟ್ಟಿದ್ದಾಳೆ, ಅಲ್ಲಿ ನಾನು ವ್ಲಾಗ್ ಆಗ್ತಿದ್ದೆ ಅಂದ್ಕೊಂಡು ನಾನು ವೀಡಿಯೋ ಆಗ್ತಿದ್ದೆ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೀನಿ ನಾನು. ಮತ್ತು ಈ ವಿಡಿಯೋ ಇರೋದಕ್ಕೆ ಸ್ವಲ್ಪ ಸರಿ ಹೋಗೋಯಿತು. ನಾನು ಇಲ್ಲಿ ಕುಕ್ಕಿಂಗ್ ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಅದು ಸಪ್ರೇಟ್ ಇರೋದಕ್ಕೆ ಸ್ವಲ್ಪ ಸರಿ ಹೋಯ್ತು ನನಗೆ, ಕಷ್ಟ ಆಗಿಲ್ಲ. ಅದಕ್ಕೆ ಇದು ಮಾಡಿದೆ, ಅಲ್ಲಿ ನೋಡಿದ್ರೆ ವೀಡಿಯೋನೇ ಆಗಿಲ್ಲ. ಓಕೆ ಫ್ರೆಂಡ್ಸ್, ನೋಡಿ ನಿಮಗೆ ಈ ರಸಂ ಮನೇಲಿ ಟ್ರೈ ಮಾಡಿ ನೋಡಿ, ಒನ್ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ಒಳ್ಳೊಳ್ಳೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ, ಇದು ಸ್ವಲ್ಪ ಕಮ್ಮಿನೇ ಆಯಿತು. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಮತ್ತು ಅಜ್ಜಿಯೋ ಕುರ್ತೀಸ್ ಎಲ್ಲ ನಾನು ವೀಡಿಯೋ ಹಾಕ್ತಾ ಇರ್ತೀನಿ. ಈಗ ಸ್ವಲ್ಪ ಟೈಮ್ ಇಲ್ಲ ನನಗೆ, ಅದಕ್ಕೆ ಸ್ವಲ್ಪ ತೊಂದರೆ ಆಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.